ಕಾರ್ಯಕ್ರಮ, ಅದಕ್ಕೆ ಯಾಕೆ ವಿರೋಧ ಮಾಡಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಸೈನ್ಯಕ್ಕೆ ಸೇರ್ತಕ್ಕಂಥದ್ದು 4 ವರ್ಷ ಆದ್ಮೇಲೆ ಅದರಿಂದ ನಿವೃತ್ತಿಯಾಗಿ ಬೇರೆ ಬೇರೆ ಕಸಬುಗಳನ್ನು ಮಾಡಿಕೊಂಡು ಹೋಗ್ಬೋದು, ಅದಕ್ಕೆ ನಿಷಿದ್ಧ ಏನೂ ಇಲ್ಲ. ಅಮೆರಿಕ ದೇಶದಲ್ಲಿ, ಇಂಗ್ಲೆಂಡ್ ದೇಶದಲ್ಲಿ ಪ್ರತಿಯೊಬ್ಬ 20 ವರ್ಷದ ನಾಗರಿಕನು ಕೂಡ 2 ವರ್ಷ ಕಡ್ಡಾಯವಾಗಿ ಸೈನಿಕ ಶಿಕ್ಷಣವನ್ನು ಪಡಿತಾನೆ, ಅದನ್ನು ಮಾಡಲೇಬೇಕಾಗ್ತದೆ. ಅಮೆರಿಕ ದೇಶದಲ್ಲಿಯೂ ಅಷ್ಟೇ, 2 ವರ್ಷ ಕಡ್ಡಾಯವಾಗಿ ಸೈನಿಕ ಶಿಕ್ಷಣ ಪಡಿಬೇಕಾಗ್ತದೆ. ಮುಂದುವರೆದಿರ್ತಕ್ಕಂಥ ದೇಶಗಳು ಇಂಥ ಒಂದು ಆದರ್ಶವನ್ನು ಗುರಿಯಾಗಿಟ್ಕೊಂಡು ಔನ್ನತ್ಯವನ್ನು ಸಾಧಿಸಿವೆ. ಆದರೆ ನಮ್ಮ ದೇಶದಲ್ಲಿ ಇದೊಂದು ವಿನೂತನವಾದಂಥ ಪ್ರಸ್ತಾವನೆ. ಈ ಪ್ರಸ್ತಾವನೆ, ಅದಕ್ಕೆ ರಾಜಕೀಯ ಇಲ್ಲ. ಯಾರು ಬೇಕಾದರೂ ಯಾವುದೇ ರಾಜಕೀಯ ಬ್ಯಾಕ್ಗ್ರೌಂಡ್ ಇದ್ರೂ ಕೂಡ ಅದು ಇದಕ್ಕೆ ಅನ್ವಯ ಆಗಬಹುದು. ಆದ್ದರಿಂದ ಇದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಅವಕಾಶ ಕೊಡಬೇಕು, ಕೊಡಬೇಕಾಗಿರ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ಸರ್, ಇವತ್ತು